ಬೆಳಗಾವಿಯ ಕಾಂದ ಮಾರ್ಕೆಟ್ ಜಾಗೆ ಅಹಮದಿ ಕುಟುಂಬಕ್ಕೆ ಸೇರಿದ್ದು ಆದರೆ ಇನಾಮದಾರ್ ಕುಟುಂಬ ಈ ವಿಷಯದಲ್ಲಿ ಸುಮ್ಮನೆ ಸಮಸ್ಯೆಗಳನ್ನು ಹುಟ್ಟು ಹಾಕುತ್ತಿದ್ದಾರೆ ಎಂದು ನ್ಯಾಯವಾದಿಗಳಾದ ತೇಜ್ಪಾಲ್ ಕಮಲ್ ಹೇಳಿದ್ದಾರೆ ಭಾನುವಾರ ನಗರದಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಬೆಳಗಾವಿಯ ಕಾಂದ ಮಾರ್ಕೆಟ್ ಪ್ರಾಪರ್ಟಿ ವಿಚಾರವಾಗಿ ಕೆಲ ಜನರು ತಪ್ಪು ಮಾಹಿತಿಗಳನ್ನು ನೀಡಿ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಈ ಕುರಿತಂತೆ ವಕ್ಫ್ ಬೋರ್ಡ್ನವರು ಕೇಸ್ ಹಾಕಿ ಸೋತಿದ್ದಾರೆ ಹಾಗಾಗಿ ಈ ಪ್ರಾಪರ್ಟಿ ಇನಾಮದಾರ್ ಕುಟುಂಬಕ್ಕೆ ಸೇರಿದ್ದಾಗಿದೆ ಎಂದು ಅಜೀಂ ಪಾಷಾ ಇನಾಮದಾರ್ ಕಾಮಿಲ್ ಬುಕಾರ್ ಲತೀಫ್ ಖಾನ್ ಪಠಾನ್ ಈ ಕುರಿತಂತೆ ತಪ್ಪು ಪತ್ರಿಕಾ ಪ್ರಕಟಣೆಯನ್ನು ನೀಡಿದ್ದರು ಎಂದರು ಅದೇ ರೀತಿ ಈ ಜಾಗೆ ನಮ್ಮದು ಎಂದು ದಾವೆಯನ್ನು ಕೂಡ ಸಲ್ಲಿಸಿದ್ದರು ಈ ದಾವೆಯನ್ನು ಕೂಡ ನ್ಯಾಯಾಲಯ ವಜಾ ಮಾಡಿದೆ ಕೇಸ್ ವಜಾ ಆದ ಕಾಪಿಯನ್ನು ಹಿಡಿದು ಇನಾಮದಾರ್ ಕುಟುಂಬದ ಕೆಲವರು ಕೇಸ್ ನಮ್ಮ ಪರವಾಗಿ ಆಗಿದೆ ಎಂದು ತಪ್ಪು ಮಾಹಿತಿಗಳನ್ನು ಎಲ್ಲೆಡೆ ಹೇಳುತ್ತಿದ್ದಾರೆ ಸತ್ಯ ಸಂಗತಿಯನ್ನು ಬೆಳಗಾವಿ ಜನರಿಗೆ ತಿಳಿಸಬೇಕೆಂಬ ಉದ್ದೇಶದಿಂದ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಗಿದೆ ಎಂದರು ಇನ್ನು ಇದೇ ವೇಳೆ ಈ ಜಾಗ ಮೂಲ ಯಾರಿಗೆ ಸೇರಿದ್ದು ಎಂದು ಮಾಧ್ಯಮಗಳ ಪ್ರಶ್ನೆಗೆ ನ್ಯಾಯವಾದಿಗಳ ಉತ್ತರಿಸಿದ್ದು ಈ ಜಾಗ ಸರ್ವೆ ನಂಬರ್ 972 ಈ ಎಲ್ಲ ಸರ್ಕಾರಿ ದಾಖಲೆಗಳನ್ನು ಅವಲೋಕಿಸಿದ್ದಾರೆ ಸ್ವಲ್ಪ ಕೆಲವು ಏಜೆಂಟರು ಈ ಬೆಳಗಾವಿ ಜನರಿಗೆ ಒಂದು ತಪ್ಪು ಮಾಹಿತಿಯನ್ನು ನೀಡುವ ಮೂಲಕ ಆ ಪ್ರಾಪರ್ಟಿಯಲ್ಲಿ ಆಲ್ರೆಡಿ ವಕಫ್ ಬೋರ್ಡ್ದವರು ಕೇಸ್ ಹಾಕಿ ಸೋತಿದ್ದಾರೆ ಅದಕ್ಕೆ ಈ ಪ್ರಾಪರ್ಟಿ ಎಲ್ಲ ಇನಾಮದಾರ್ದು ಅಂತ ಅಜೀಂ ಪಾಷಾ ಇನಾಮದಾರ್ ಕಾಮಿಲ್ ಬುಕಾರಿ ಲತೀಫ್ ಖಾನ್ ಪಠಾನ್ ಎನ್ನುವರು ಒಂದು ತಪ್ಪು ಪತ್ರಿಕಾ ಪ್ರಕಟಣೆಯನ್ನು ನೀಡಿ ಒಂದು ಸುಳ್ಳು ಮಾಹಿತಿಯನ್ನು ಪತ್ರಿಕಾ ಪ್ರಕಟಣೆಯಲ್ಲಿ ಪ್ರಕಟಿಸಿದರು ಅದೇ ಪ್ರಕಾರ ಈ ಪ್ರಾಪರ್ಟಿ ನಂಬುದು ಅಂತ ಒಂದು ದಾವೆನೂ ಸಲ್ಲಿಸಿದರು ಆ ದಾವೆ ಕೂಡ ವಜಾ ಆಗಿದೆ ಆ ಒಂದು ವಜಾವಾದ ಒಂದು ಆರ್ಡರ್ನ ಒಂದು ಡಿಕ್ರಿಯನ್ನು ತಗೊಂಡು ಇನಾಮದಾರ್ ಅವರು ಈ ಅಜೀಂ ಪಾಷಾ ಇನಾಮದಾರ್ ಕಾಮಿಲ್ ಬುಕಾರಿ ಲತೀಫ್ ಖಾನ್ ಪಠಾನ್ ಮತ್ತು ಇನ್ನೂ ಕೆಲವು ಇನಾಮದಾರ್ ಫ್ಯಾಮಿಲಿಯ ಸದಸ್ಯರು ಈ ಪ್ರಾಪರ್ಟಿ ಆ ಒಂದು ಡಿಸ್ಮಿಸ್ ಆಗಿದ್ದ ಕೇಸ್ದ ಒಂದು ಆರ್ಡರ್ ತೊಗೊಂಡು ಈ ಪ್ರಾಪರ್ಟಿ ನಮಗೆ ಸಂಬಂಧಿದೆ ಅಂತ ಒಂದು ತಪ್ಪು ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಅದನ್ನು ಒಂದು ನಾವು ಸತ್ಯ ಸಂಗತಿಯನ್ನು ಈ ಬೆಳಗಾವಿ ಜನರಿಗೆ ಬೆಳಗಾವಿ ಜನರ ಕಣ್ಣಿನಲ್ಲಿ ತರಬೇಕಂತ ಈ ಒಂದು ಪತ್ರಿಕಾ ಪ್ರಕಟಣೆಯನ್ನು ಕರೆದು ಅದರ ಈಗೇನು ಸರ್ವೆ ನಂಬರ್ 972 ಈ ಎಲ್ಲ ಸರ್ಕಾರಿ ದಾಖಲೆಗಳನ್ನು ಎಲ್ಲ ಸರಿಯಾಗಿ ಅನುಸರಿಸಿ ನೋಡಿದಾಗ ಅಹಮದಿ ಫ್ಯಾಮಿಲಿಯವ್ರದ್ದು ಈ ಪ್ರಾಪರ್ಟಿ ಅಂತ ಕಂಡು ಬರ್ತದೆ ಅದೇ ಪ್ರಕಾರ ನಾವು ಇದು ಒಂದನೇ ಕಿರಿಯ ನ್ಯಾಯಾಲಯದಲ್ಲಿ ಕೇಸನ್ನು ಬಾಕಿ ಇದ್ದಾರೆ ವೊ ಹಮೆ ಕೇಸ್ ಭಿ ಡಾಲೆ ಸೋ ಹೈ ಆಲ್ರೆಡಿ ಉಸ್ಕಾ ಕೇಸ್ ಭಿ ಹೈ ಪೆಂಡಿಂಗ್ ಜೋ ಗಲತ್ ಇನ್ಫಾರ್ಮೇಶನ್ ಹಮೆ ಉನ್ನೆ ದಿಯೇ ಥೆ ಉಸ್ಕೆ ಉಸ್ ಓ ಖುಲಾಸಾ ಕರ್ನೆ ಕೆ ಲಿಯೇ ಹಮೆ ಯೇ ಪ್ರೆಸ್ ಮೀಟ್ ಬುಲಾಯೇ ಈ ಪ್ರಾಪರ್ಟಿ ಅಹಮದಿ ಕುಟುಂಬದವರದೆಂದು ತಿಳಿದು ಬರುತ್ತದೆ ಅದೇ ರೀತಿ ಈ ಕೇಸ್ ಒಂದನೇ ಕಿರಿಯ ನ್ಯಾಯಾಲಯದಲ್ಲಿ ನಡೆಯುತ್ತಿದೆ ಇನ್ನು ಇದೇ ವೇಳೆ ಸುಳ್ಳು ಮಾಹಿತಿಯನ್ನು ಹರಡಿದವರ ವಿರುದ್ಧ ಕೇಸ್ ಕೂಡ ದಾಖಲಿಸಲಾಗಿದೆ ಈ ಕುರಿತು ನ್ಯಾಯಾಲಯದಲ್ಲಿ ಕೇಸ್ ಕೂಡ ಪೆಂಡಿಂಗ್ ಇದೆ ಅವರೇನು ಕೊಟ್ಟೆ ಕೇಸ್ ಹಾಕಿದ್ದರು ಎಂದರು ರಾಜಶೇಖರ ಹಿರೇಮಠ ಕನ್ನಡಮಾ ನ್ಯೂಸ್ ನೆಟ್ವರ್ಕ್ ಬೆಳಗಾವಿ